ಓಂ ನಮೋ ಭಗವತೇ ನಿತ್ಯಾನಂದಾಯ. ಅವಧೂತ ಕೊಡಹಾಳು ಕೆಂಚಾವಧೂತರ ಮಹಾತ್ಮೆ. ಅವಧೂತ ಕೆಂಚಾವಧೂತರ ಸಮಾಧಿ ದರ್ಶನಕ್ಕೆ ನಾವು ಹಿರಿಯೂರಿನ ಬಳಿ ಇರುವ ಹೊಳಲಕೆರೆ ತಾಲೂಕಿನ ಕೊಳಹಾಳು ಎಂಬ ಗ್ರಾಮವನ್ನು ತಲುಪಿದೆವು. ಅಜ್ಞಾತ ಅವಧೂತರು ಗ್ರಂಥ ಬರೆದ ಕಣಜನಹಳ್ಳಿಯ ನಾಗರಾಜ ಹೇಳುವಂತೆ ಈ ಗ್ರಾಮ ಗುಡ್ಡಗಳ ನಡುವೆ ಇದ್ದು ಬುಡದಲ್ಲಿ ಕಾಣುವಂತೆ ಒಂದು ಎಣ್ಣೆಯ ಬಾಣಲೆಯಲ್ಲಿ ಒಂದು ಕುದಿಯುತ್ತಿರುವ ಬೋಂಡದ ಹಾಗೆ ಕಾಣಿಸ್ತದೆ ಅಂತ ಬರೆದಿದ್ದಾರೆ. ಅದೇ ಥರ ಆ ಗ್ರಾಮ ಇತ್ತು. ನನ್ನ ಗುರುವನ್ನು ಕಂಡ ಅವಧೂತ ಭೀಮಪ್ಪಜ್ಜಿಯವರು ಕೆಂಚಾವಧೂತರ ಚರಿತ್ರೆಯನ್ನು ಬರೆದು ಅವರಿಗೆ ಬಾಲ ಕೆಂಚಾವಧೂತ ಅಂತ ಹೇಳ್ತಿದ್ರು. ಅವರು ಕೆಂಚಾವಧೂತರ ಜೀವನದ ಪೂರ್ಣ ಚರಿತ್ರೆಯನ್ನು ಭಾಮಿನಿ ಷಟ್ಪದಿಯಲ್ಲಿ ಸುಮಾರು 700 ಪದ್ಯಗಳ ರೂಪದಲ್ಲಿ ಅದ್ಭುತವಾಗಿ ರಚಿಸಿದ್ದಾರೆ. ಅವರು ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿದ್ದಾಗ ಈ ಗ್ರಂಥ ಬರೆದಿದ್ದಾರೆ. ಹಲವು ಬಾರಿ ಅದನ್ನು ನಾನು ಅಭ್ಯಾಸ ಮಾಡಿರುತ್ತೇನೆ. ಅಧ್ಯಾಪಕರಾಗಿ ಯೋಗ ಸಾಧನೆಯನ್ನು ಕರಿಂಪೀರ್ರ ಮಾರ್ಗದರ್ಶನ ಮಾಡುತ್ತಾ ನಿತ್ಯಾನಂದರ ಮಂತ್ರವನ್ನು ಪಠಿಸುತ್ತಾ ಅವಧೂತ ಸ್ಥಿತಿಯನ್ನು ತಲುಪಿದವರು ಭೀಮಪ್ಪಜ್ಜ. ಈ 700 ಪುಟದ ಚರಿತ್ರೆಯನ್ನು ಬರೆದಾಗೆ ಅವರಿಗೆ ಅವಧೂತ ಸ್ಥಿತಿ ಪ್ರಾಪ್ತಾಯಿತು. ಇವರು ಶಿಕ್ಷಿತರು, ಆದರೆ ಅವರ ಈ ಬರೆದಂಥ ಚರಿತ್ರೆಯ ಮಹಾಪುರುಷ ಅವಧೂತ ಕೊಳಹಾಳು ಕೆಂಚಾವಧೂತರು ಬರೀ ಶಾಲೆಗೆ ಹೋಗಿಲ್ಲ, ಅವರು ಕುರುಬರು, ಕುರಿ ಕಾಯ್ತರು. ನಾವು ರೂಢಿಯಲ್ಲಿ ಏನು ತಿಳಿದವನು ಕುರಿ ಕಾಯಲಿಕ್ಕೆ ಹೋಗು, ದನ ಕಾಯಲಿಕ್ಕೆ ಹೋಗು ಅಂತೇವೆ. ಒಬ್ಬ ಕುರುಬನಲ್ಲಿ ಚಿದಾನಂದ ಅವಧೂತರು ಹೇಳ್ತಾರೆ, ಒಬ್ಬ ಪುಸ್ತಕದ ಪಂಡಿತನಿಗಿಂತ ಒಬ್ಬ ಕುರುಬ ಲೇಯಸು ಅಂತ. ಸಾವಿರಾರು ಕುರಿಗಳನ್ನು ಅವನು ಸಾಕ್ತಾ ಏಕಾಗ್ರತೆಯಲ್ಲಿ ಕುರಿಯನ್ನು ಮೇಯಿಸ್ತಾ ಊರೂರು ಅಲಿತಾನ, ಅವನಲ್ಲಿ ಏಕಾಗ್ರತೆ ಇರ್ತದೆ. ಆ ಕುರಿಗಳು ತಪ್ಪಿಸಿ ಬೇರೊಂದು ಹೆಂಡಿಗೆ ಹೋದರೆ ಅದನ್ನು ನೇರವಾಗಿ ಗುರುತಿಸಿಕೊಂಡು ತಗೊಂಡು ಬರ್ತಾರೆ ಅವರು. ಅವರಲ್ಲಿ ಎಲ್ಲ ಚರಿತ್ರೆಗಳು, ಜಾನಪದ ಹಾಡುಗಳಿವೆ. ಊರೂರು ಅಲೆಯುತ್ತಾ ಅವರು ಬಿಸಿಲು, ಗಾಳಿ, ಮಳೆಗೆ ಶರೀರ ಗಟ್ಟಿಯಾಗಿ ಎಲ್ಲವನ್ನು ಶರೀರ ಸದೃಢವಾಗಿರ್ತದೆ ಅವರಿಗೆ. ಊರಲ್ಲೇದು ಅನುಭವ ಇರ್ತದೆ ಅವರಿಗೆ. ಅವರು ರಾತ್ರಿ ಹಾಡುವ ಹಾಡುಗಳನ್ನು ಯಾವುದೇ ಬರ ಇಲ್ಲದೆ ಹಲವಾರು ವರ್ಷಗಳ ಜಾನಪದ ಗೀತೆ ಮೂಲಕ ಎಲ್ಲ ಚರಿತ್ರೆಗಳು ಅವರಲ್ಲಿ ಬಾಯಿಪಾಠ ಇರ್ತವೆ. ಆದ್ದರಿಂದ ಒಬ್ಬ ಕುರುಬ ಅತ್ಯಂತ ಜ್ಞಾನಿಯಾಗಿರ್ತಾನೆ. ಹೀಗೆ ನಮ್ಮ ಕೆಂಚಪ್ಪನವರು, ಕೆಂಚಪ್ಪ ಅಂತ ಹೆಸರು, ಹಿರಿಯೂರು ತಾಲೂಕಿನ ಭರಮಗಿರಿ ಊರಿನವರು. ತಂದೆ ಮಾರಪ್ಪ, ತಾಯಿ ಚೆನ್ನಮ್ಮ. 120 ವರ್ಷಗಳ ಮೊದಲು ಭರಮಗಿರಿಗೆ ಭೀಕರವಾದ ಬರಗಾಲ ಬರುತ್ತದೆ. ಅಲ್ಲಿಂದ ಮನೆ ಮಠ ಕಳೆದುಕೊಂಡವರು ಕೊಳಹಾಳ ಎಂಬ ಗ್ರಾಮದಲ್ಲಿ ಬಂದು ನೆಲೆಸ್ತಾರೆ. ಅಲ್ಲಿ ಈ ಕೆಂಚಪ್ಪ ಎಂಬ ಹುಡುಗನ ಜನನವಾಗ್ತದೆ. ಜನ್ಮ ಜಾತ ಸಿದ್ಧಿ ಪಡೆದ ಈ ಜನ್ಮದಲ್ಲಿ ಅವನು ಕುರುಬರ ಹುಡುಗ, ಆದರೆ ಹಿಂದಿನ ಜನ್ಮದ ಸಂಸ್ಕಾರ ಇತ್ತು ಅವರಲ್ಲಿ. ಅವನು ಜನ್ಮ ಸಿದ್ಧರಾಗಿದ್ದಂತೆ. ನಾನಾ ಕೆಲವು ಸಿದ್ಧಿ ಆಟಗಳನ್ನು ಹುಡುಗರ ಮುಂದೆ ಪ್ರದರ್ಶಿಸುತ್ತಾ ವಿಶಿಷ್ಟವಾಗಿ ಕೆಂಚಪ್ಪ ಊರು ಪರ ಊರುಗಳಲ್ಲಿ ಪ್ರಸಿದ್ಧನ್ನು ಪಡೀತಾ ಹೋಗ್ತಾನೆ. ಕೊಳಹಾಳಿನ ಪಶ್ಚಿಮ ದಿಕ್ಕಿನ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಸಿದ್ದಪ್ಪನ ವಜ್ರ ಅಂತ ಒಂದು ಕಾಡಿದೆ. ಹಗಲು ಹೋಗುವುದಕ್ಕೆ ಭಯಪಡುವಂಥ ಅಂಥ ದಟ್ಟ ಅರಣ್ಯದಲ್ಲಿ ಹುಲಿ, ಕರಡಿ, ಚಿರತೆಗಳಿರುವಂಥ ಕಾಡಿನಲ್ಲಿ ಕುರಿ ಮೇಯಿಸ್ತಾ ಹೋಗ್ತಾನೆ ಹುಡುಗ. ಅಲ್ಲಿ ಒಂದು ಜರಿಯ ಪಕ್ಕದಲ್ಲಿ ಒಂದು ಗುಹೆಯಲ್ಲಿ ಧ್ಯಾನಾಸಕ್ತನಾಗ್ತಿದ್ರು. ಹೀಗೆ ಕುರಿ ಕಾಯ್ತಾ ಅಲ್ಲಿ ಸಾಧನೆ ಮಾಡ್ತಾ ಇರಬೇಕಾದ್ರೆ ಕಾಳಘಟ್ಟ ಎಂಬ ಹಂಪಿಯ ಬಳಿ ಇರುವ ಮಹಾನ್ ತಪಸ್ವಿ ಸಿದ್ಧ ಮಹಾಗುರು ರುದ್ರಮುನಿ ಎಂಬ, ರುದ್ರಮುನಿ ದೇಶಿಕ ಎಂಬ ಒಬ್ಬರು ಮಹಾತ್ಮರು ಇವನಿಗೆ ಅಲ್ಲಿ ಬಂದು ದರ್ಶನ ಕೊಡ್ತಾರೆ. ಆ ಗುಹೆಯಲ್ಲಿ ಅವರಿಗೆ ಶಕ್ತಿಪಾತ ದೀಕ್ಷೆಯನ್ನು ಕೊಡ್ತಾರೆ. ಸಿದ್ಧ ಮಹಾಯೋಗದ ದೀಕ್ಷೆಯನ್ನು ಕೊಟ್ಟು ಸಂಪೂರ್ಣ ಆಶೀರ್ವಾದ ಮಾಡಿ ಅವರಿಗೆ ಮಹಾಸಿದ್ಧನಾಗಿ ಮೋಕ್ಷ ಮಾರ್ಗದಲ್ಲಿ ನಡೆಯಂತ ಹರಸ್ತಾರೆ. ಮಹಾನ್ ಸಿದ್ಧ ಪುರುಷ ರುದ್ರಮುನಿಗಳು
ಗಾಂಜಾ ಅಫೀಮು ಸೆರೆ ಮುಂತಾದ ಚಟಗಳನ್ನು ಮಾಡ್ತಿರಲಿಲ್ಲ. ಆದರೆ ತನ್ನ ಜೋಳಿಗೆಯಲ್ಲಿ ಅವರಲ್ಲಿ ಸದಾಕಾಲ ಒಂದು ಮಿಡಿ ನಾಗರಹಾವು ಇರ್ತಿತ್ತು. ಹಿಮಾಲಯದಲ್ಲೂ ಕೂಡ ಕೊಳವೆಯಲ್ಲಿ ಹಾವನ್ನಿಟ್ಟುಕೊಂಡು ನಾಲಿಗೆ ಕಡಿಸ್ತಾರೆ. ರುದ್ರಮುನಿಗಳು ಅದನ್ನು ನಾಲಿಗೆ ಕಡಿಸಿದ ತಕ್ಷಣ ಅದರ ವಿಷದ ನಶೆಯಿಂದ ಸಮಾಧಿ ಸ್ಥಿತಿಯನ್ನು ಪಡಿತಾ ಇದ್ರು. ಅಂಥ ಮಹಾನ್ ಯೋಗಿಯಿಂದ ಇವರಿಗೆ ದೀಕ್ಷೆ ಆಗ್ತದೆ. ಅವರು ಸಂಪೂರ್ಣ ಕೃಪೆಯಿಂದ ಕೆಂಚಾವಧೂತರಾಗ್ತಾರೆ. ರುದ್ರಮುನಿಗಳವರಿಗೆ ಲೌಕಿಕ ಪಾರಮಾರ್ಥಿಕ ವಿದ್ಯೆ ಹಾಗೂ ಬ್ರಹ್ಮ ವಿದ್ಯೆಯನ್ನು ಧಾರೆ ಎರೆದು ಕೊಡ್ತಾರೆ. ದಟ್ಟ ಅರಣ್ಯಗಳಲ್ಲಿ ಹುಲಿ ಕರಡಿ ಚಿರತೆಗಳು ದನಕರು ಜಿಂಕೆಗಳನ್ನು ತಿನ್ನಬೇಕಾದ್ರೆ ಕೆಂಚಾವಧೂತರ ಅಪ್ಪಣೆಯನ್ನು ಪಡಿಬೇಕಾಗ್ತಿತ್ತು. ಅವರು ತಿನ್ನುವವರೆಗೆ ಅದು ದೂರ ನಿಲ್ತಿತ್ತು. ಅಷ್ಟು ಅವರಿಗೆ ಭೀಕರ ಉಗ್ರ ಪ್ರಾಣಿಗಳ ಮೇಲೆ ಹಿಡಿತ ಇತ್ತು. ಹೀಗೆ ಕೆಂಚಾವಧೂತರು ಪ್ರಸಿದ್ಧಿಗೆ ಬರ್ತಾರೆ. ಅವರದ್ದು ಅಜಾತವಾದ ತತ್ವ. ಅವರಿಗೆ ಯಾವ ಜಾತಿ ಭೇದವೂ ಇರಲಿಲ್ಲ. ಒಮ್ಮೆ ಪಕ್ಕದ ತೇಕಲಪಟ್ಟ ಗ್ರಾಮದಲ್ಲಿ ಭೀಕರ ಬರಗಾಲ ಬರ್ತವೆ. ಯಾರಿಗೂ ಊಟಕ್ಕಿಲ್ಲ, ಮಂದಿ ಹಸಿವಿನಿಂದ ಸಾಯತೊಡಗುತ್ತಾರೆ. ಆ ಹೊಲದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ. ಹೀಗಿರುವಾಗ ಕೆಂಚಾವಧೂತರಲ್ಲಿಂದ ಒಂದು ತೇಕಲಗಟ್ಟಿಯ ಹರಿಜನ ಕೇರಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ದಲಿತ ಮಹಿಳೆ ಮನೆಯಲ್ಲಿ ಸ್ವಲ್ಪ ಜೋಳ ಇರ್ತದೆ. ಆ ಜೋಳದ ಒಂದು ಪಾವು ಹಿಟ್ಟನ್ನು ಮಾಡಿ ಅವರೇ ಕೈಯಿಂದ ತಟ್ಟಿ ಮೂರು ರೊಟ್ಟಿ ಮಾಡ್ತಾರೆ ಅವರು. ಆ ಮೂರು ರೊಟ್ಟಿಯನ್ನು ತನ್ನ ಕೈಯಿಂದ ಮಾಡಿ ಅದನ್ನು ಚೂರು ಚೂರು ಮಾಡ್ತಾ ಎಲ್ಲರಿಗೆ ಹಂಚಲಿಕ್ಕೆ ಆರಂಭ ಮಾಡ್ತಾರೆ. ಅದು ಒಂದು ತಿಂಗಳವರೆಗೆ ಮುಗಿಯೋದೇ ಇಲ್ಲ, ಎಲ್ಲರೂ ತಿಂದು ತೇಗ್ತಾರೆ. ಇಂಥ ಒಂದು ಮಹಾನ್ ಪಾವಾಡವನ್ನು ಮಾಡಿ ಆ ಬರಗಾಲ ಪೀಡಿತ ಜನರಿಗೆ ಅವರು ಆಸರೆ ಆಗ್ತಾರೆ. ಊರವರ ತಿಂದು ತೇಗಿ ಆಮೇಲೆ ಆ ಬಳಿಕ ಮಳೆ ಆಗ್ತದೆ. ಕೆಂಚಾವಧೂತರು ಸಿದ್ಧಪತ್ರೆ ಅಂದರೆ ಗಾಂಜಾ ತುಂಬ ಸೇರ್ತಾ ಇದ್ರು. ಅವರು ಅವಧೂತ ಪಥದಲ್ಲಿ ಕುರಿಕಾಯುವ ಕಾಯಕ ಮಾಡ್ತಾ ಇದ್ರು. ತಮ್ಮ ಸೋದರಳಿಯ ಪುಟ್ಟನನ್ನು ಒಮ್ಮೆ ಗಾಂಜಾ ತರಲು ಕಾಡಿನಿಂದ ಪೇಟೆಗೆ ಕಳಿಸ್ತಾರೆ. ಪೇಟೆಗೆ ಹೋದವನು ಬರಲೇ ಇಲ್ಲ. ಪುಟ್ಟ ಅಂತವನ ಹೆಸರು, ಅವರ ತಂಗಿಯ ಮಗ. ಸಾಯಂಕಾಲ ಆಗಬೇಕು, ಅವನು ಬರಿಗೈಯಲ್ಲಿ ಬರ್ತಾನೆ. ಅವಧೂತ ಕೆಂಚಪ್ಪನವರಿಗೆ ಬಹಳ ಸಿಟ್ಟು ಬರ್ತದೆ. ಗಾಂಜಾ ಹುಡುಕಿ ಹುಡುಕಿ ಸಿಗದೆ ಬರಿಗೈಯಲ್ಲಿ ಬಂದಾಗ ಕ್ರೋಧದಿಂದ ಕೈಯಲ್ಲಿದ್ದ ಕುಡುಗೋಲಿನಿಂದ ಅವನು ಚೆಂಡು ಕತ್ತರಿಸಿ ಬಿಡ್ತಾನೆ. ಸೋದರಳಿಯನ್ನು ಕೊಲೆ ಆಗ್ತದೆ. ಜನ ಸೇರ್ತಾರೆ, ಗದ್ದಲ ಮಾಡ್ತಾರೆ, ಇವರಿಗೆ ಹೊಡಿಲಿಕ್ಕೆ ಬರ್ತಾರೆ. ಪಾಪ ಮಗುವಿನ ಗಾಂಜಾಕ್ಕೋಸ್ಕರ ಗಾಂಜಾದ ನಶೆಯಿಂದ ಹುಡುಗನನ್ನು ಕೊಂದು ಬಿಟ್ಟ ಅಂತ ಹೇಳ್ತಾರೆ. ಜನ ಸೇರ್ತಾರೆ. ಪತ್ನಿ ತಮ್ಮನನ್ನು ಕಳೆದುಕೊಂಡ ಅವರ ತಂಗಿ ಜೋರಾಗಿ ಎಳತೊಡಗುತ್ತಾಳೆ. ಊರ ಜನರು ಸೇರಿ ಕೆಂಚಾವಧೂತರಿಗೆ ಬಹಿಷ್ಕಾರ ಹಾಕಬೇಕನ್ನುವಷ್ಟರಲ್ಲಿ ನಾನು ಯಾರನ್ನು ಕೊಂದಿಲ್ಲ, ಏನು ಮಾಡಿದ್ದೇನೆ ಅಂತ ಕೇಳ್ತಾರೆ. ಬಳಿಕ ಬಾರೋ ಪುಟ್ಟ ಎಂದು ಜೋರಾಗಿ ಕುಗಿದಾಗ ಅವನು ಸತ್ತಲಿಂದ ಎದ್ದು ಓಡಿ ಬರ್ತಾನೆ. ಇದೊಂದು ಮಹಾನ್ ಪವಾಡ ತೋರಿಸ್ತಾರೆ. ಅವಧೂತ ಕೆಂಚಪ್ಪ ವೀರಶೈವ ಲಿಂಗಾಯತರಾಗಿದ್ದು ಮುರುಘಾ ಮಠದ ಅನುಯಾಯಿಗಳಾಗಿರ್ತಾರೆ. ಅವಧೂತನ ನಡವಳಿಕೆ ಲೋಕದ ಜಾತಿಯ ಸಮಾಜದ ರೂಢಿ ಕಟ್ಟಳೆ ಮೀರುತ್ತಿದ್ದ ಇವರ ಸ್ವಭಾವಕ್ಕೆ ಅವರ ಮತಸ್ಥರು ವಿರೋಧರಾಗ್ತಾರೆ. ಚಿತ್ರದುರ್ಗದ ಮುರುಘಾ ಮಠದ ಜಗದ್ಗುರು ಸಮೇತ ದೂರು ತಲುಪ್ತದೆ. ಇವನು ಗಾಂಜಾ ಸೇರ್ತಾನೆ, ಸೇಂದಿ ಕುಡಿತಾನೆ, ಊರವರೆಲ್ಲ ಕೆಟ್ಟ ಕೆಟ್ಟದಾಗಿ ಬೈತಾನೆ ಅಂತ ಕೆಲವು ಗುಂಪಿನವರು ದೂರು ನೀಡ್ತಾರೆ. ಇದರ ತೀರ್ಮಾನ ಮಾಡಲು ಸ್ವತಃ ಜಗದ್ಗುರು ಮುರುಘಾ ಮಠದ ಸ್ವಾಮಿಗಳು ಬರ್ತಾರೆ. ಅವರು ಬಂದಾಗ ಅವಧೂತ ಕೆಂಚಾವಧೂತರು ತಮ್ಮ ಗುರುಗಳಾದ ರುದ್ರಮುನಿ ದೇಶಿಕರಿಗೆ ನೀಡಲು ಈಚಲ ಮರದ ಹೆಂಡವನ್ನು ತಲೆ ಮೇಲೆ ಹೊತ್ತುಕೊಂಡು ತರ್ತಾ ಇದ್ರು. ತರ್ತಾ ಇರಬೇಕಾದ್ರೆ ಇದು ಏನೆಂದು ಜಗದ್ಗುರುಗಳು ಕೇಳಿದಾಗ ಇದು ಹಾಲು ಅಂತಾರೆ. ಅದು ಹಾಲಲ್ಲ, ಏನು ತರ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ ನೀನು, ಅದು ಈಚಲ ಹೆಂಡ ಅಂತ ಹೇಳ್ತಾರೆ. ಇಲ್ಲ, ಇದು ಹಾಲು, ಇದು ಸ್ತನದಿಂದ ಬರುವ ಹಾಲಲ್ಲ, ಮೊಲೆ ಹಾಲಲ್ಲ, ಮಾಂಸದ ಕೆಚ್ಚಲಿಂದ ಬರುವ ರಕ್ತದಿಂದ ಸಿದ್ಧವಾದ ಹಾಲಲ್ಲ, ಇದು ಸಸ್ಯಜನ್ಯ ಕ್ಷೀರ, ಇದು ಸಸ್ಯಹಾರಿ ಅಂದರು. ನಾನು ಸಸ್ಯಹಾರಿ, ಹಾಲನ್ನು ಕುಡಿಯುವವರೆಲ್ಲ ಮಾಂಸಹಾರಿಗಳು ಅಂತ ಹೇಳ್ತಾರೆ. ಆವಾಗ ಜೋರಾಗಿ ಜಗಳ ವಾಗ್ವಾದ ನಡೀತದೆ. ಜಗದ್ಗುರುಗಳು ಅವಧೂತ ಕೆಂಚಪ್ಪನವರಿಗೆ ನೀನು ಮಾಡುತ್ತಿರೋದೇನು, ಲೋಕ ವಿರುದ್ಧವಾದ ಕಾರ್ಯ ಮಾಡ್ತಾ ಇದ್ದೆ. ಆಕಳು ಗೋಮಾತೆ, ಅದರಿಂದ ಬರುವ ಸ್ತನಜನ್ಯ ಹಾಲಿನಿಂದ ಪವಿತ್ರ ಹಾಲು, ಅದು ದೇವರ ಪೂಜೆಗೆ ಉಪಯೋಗವಾಗುತ್ತದೆ. ಹಾಲು, ಮಜ್ಜಿಗೆ, ಮೊಸರು, ತುಪ್ಪ ಜನರಿಗೆ ಸಿಗುತ್ತದೆ, ಅದರಲ್ಲಿ ಆರೋಗ್ಯ ವೃದ್ಧಿ ಆಗ್ತದೆ. ಈಚಲ ಮರದ ಹೆಂಡ ಹಾಲು ಹೇಗಾಗುತ್ತದೆ ಮಗನೇ ಅಂತ ಕೇಳ್ತಾರೆ ಅವರು. ಆವಾಗ ನಾನು ಈ ಹೀನ ಕಾರ್ಯ ಮಾಡಿಲ್ಲ ಅಂತಾನೆ, ಒಳ್ಳೆಯ ಕಾರ್ಯ ಮಾಡಿದ್ದೇನೆ, ಅದು ಔಷಧ ಇದೆ ಶೇಂದಿ ಅಂತ ವಾದಿಸ್ತಾರೆ.
ನೀನು ಈ ಹೀನ ಕಾರ್ಯ ನಿಲ್ಲಿಸದಿದ್ದರೆ ಆಚಾರ ವಿರುದ್ಧ ಕಾರ್ಯ ಮಾಡುತ್ತೆ ಎಂದು ಶಿಕ್ಷಣ ಹೇಳಬೇಕಾಗುತ್ತೆ ಅಂತ ಮುರುಘರಾಜೇಂದ್ರ ಜಗದ್ಗುರುಗಳು ಅವನಿಗೆ ಎಚ್ಚರಿಕೆ ನೀಡ್ತಾರೆ. ತಕ್ಷಣ ಕೆಂಚಾವದೂತರು ಈಚಲ ಹೆಂಡವನ್ನು ತಂದು ಅದರಲ್ಲಿ ಮೊಸರು ಮಜ್ಜಿಗೆ ಬೆಣ್ಣೆ ತೆಗೆದು ತೋರಿಸ್ತಾರೆ. ಸೇರಿದ ಜನರಿಗೆ ಜಗದ್ಗುರುಗಳಿಗೆ ಆಶ್ಚರ್ಯವಾಗ್ತದೆ. ಕೆಂಚನು ಯೋಗ ಸಿದ್ಧ, ಆತನು ನಡೆಯುವ ಹಾದಿ ಜಗತ್ ಕಲ್ಯಾಣದ ಹಾದಿ, ಈತನಲ್ಲಿ ನೀವು ಕ್ಷಮೆ ಕೇಳಿ, ಈತ ಸಾಮಾನ್ಯನಲ್ಲ ಅಸಾಮಾನ್ಯ ಎಂಬುದನ್ನು ಜಗದ್ಗುರುಗಳು ಒಪ್ಪಿ ಆಶೀರ್ವಾದ ಮಾಡ್ತಾರೆ. ಬಳಿಕ ಅವರು ಅವನನ್ನು ಹಾಡಿ ಹೊಗಳ್ತಾರೆ. ಅಂದರೆ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಕೆಂಚಾವದೂತರದ್ದು ದ್ವೈತ ಅದ್ವೈತವನ್ನು ಮೀರಿದ ಅಜಾತವಾದ ತತ್ವ. ಅವಧೂತನನ್ನು ಅವನದ್ದು ಆನೆಯ ನಡಿಗೆ, ಆತ ನಡೆದದ್ದೇ ಹಾದಿ. ಆಚಾರ ವಿಚಾರ ಅನೇಕ ಚರ್ಯಗಳು ರೂಢಿಗೆ ವಿರುದ್ಧವಾಗಿದ್ದರೂ ಅವರ ಅಂತರ್ಯದಲ್ಲಿ ಪ್ರೇಮದ ಸಾಗರವೇ ತುಂಬಿರ್ತಿತ್ತು. ಲೋಕಪ್ರೇಮ ವಿಶ್ವಪ್ರೇಮ ಅವರದ್ದು, ವಿಶ್ವಾತ್ಮಕ ತತ್ವ. ಅವರನ್ನು ಪ್ರೀತಿಸುವವರಷ್ಟೇ ದ್ವೇಷಿಸುವವರ ಸಂಖ್ಯೆಯು ಬೆಳೆಯುತ್ತಾ ಹೋಯಿತು. ಸಮಾಜದ ಐಕ್ಯತೆಗೆ ಭಂಗ ತಂದು ಗಾಂಜಾ ಸರಾಯ ಕುಡಿದು ಜನಾಂಗದ ಸ್ವಾಸ್ಥ್ಯ ಕೊಡಿಸುತ್ತಾರೆಂದು ಆರೋಪಿಸಿ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಕೇಸು ದಾಖಲೆ ಮಾಡಿದರು. ನ್ಯಾಯಾಧೀಶರಿಂದ ಅವರಿಗೆ ನೋಟಿಸ್ ಬರ್ತದೆ, ಕೋರ್ಟ್ಗೆ ಹಾಜರಾಗಬೇಕಂತ ನೋಟಿಸ್ ನೀಡಿ ಅವರನ್ನು ಕೋರ್ಟಿಗೆ ತಗೊಂಡು ಹೋಗ್ತಾರೆ. ಕೆಂಚಾವದೂತರು ಆವಾಗ ನಿನ್ನ ಪರಿಚಯ ಹೇಳು ಅಂತ ನ್ಯಾಯಾಧೀಶರು ಕೇಳ್ತಾರೆ. ಆಗ ಅವರೊಂದು ಪರಿಚಯ ಪತ್ರವೇ ಅದನ್ನು ತಂದಿರ್ತಾರೆ. ಆ ಪರಿಚಯ ಪತ್ರದಲ್ಲಿ ಏನು ಬರೀತಾರೆ ಅಂದರೆ, ಓಂ ಶ್ರೀ ಗುರುವೇ ನಮಃ, ಜ್ಞಾನದ ಅರ್ಜಿ, ಜ್ಞಾನ ಅರ್ಜಿ. ದೇಶವಿಲ್ಲದ ಜಿಲ್ಲೆ, ಗ್ರಾಮವಿಲ್ಲದ ತಾಲೂಕು, ರೂಪನಾಮಗಳಿಲ್ಲದ ತೂಕವಿಲ್ಲದ ಮಣೆ ಹಾಕಿ, ಮುಖವಿಲ್ಲದ ಮಣೆಯ ಮೇಲೆ ತಿಕವಿಲ್ಲದವನು ಕುಳಿತುಕೊಂಡು ಎಣಿಕೆ ಇಲ್ಲದೆ ಮಾತನಾಡಿದ. ತಾನಿಲ್ಲದ ವೇಳೆಯಲ್ಲಿ ಚೋರಿಗೆ ಇಲ್ಲದ ಕಳ್ಳತನದಲ್ಲಿ ಕದ್ದು ತೆಗೆದುಕೊಂಡು ಅಪಹರಿಸಿದ ಸಾಮಾನುಗಳ ವಿವರ. ಜತೆ ಇಲ್ಲದ ಓಲೆ, ಕುಪ್ಪು ಇಲ್ಲದ ಕೊಪ್ಪು, ತಾಳಿ ಇಲ್ಲದ ಮಾಂಗಲ್ಯ, ಅಳತೆ ಇಲ್ಲದ ಹಣೆಬೊಟ್ಟು, ಮುತ್ತು ಇಲ್ಲದ ಮೂಗುತಿ, ಕೈ ಇಲ್ಲದವನು ಕದ್ದ ಕಾರಣ ಬೇಕಿಲ್ಲದವನು ಬೇಡಿಕೊಳ್ಳುವುದೇನೆಂದರೆ ನಮ್ಮ ಸ್ವತ್ತುಗಳನ್ನು ನಮಗೆ ವಿನಂತಿ. ದೇಹವಿಲ್ಲದ ದೇವನಲ್ಲಿ ನನ್ನ ಪ್ರಾರ್ಥನೆ. ದೇಹ ಇಲ್ಲದವನು, ರೂಪ ಇಲ್ಲದವನು, ನಾಮವಿಲ್ಲದವನು, ನಿಂತರೆ ನೆರಳಿಲ್ಲದವನು. ಈ ನಿಗೂಢದ ಅರ್ಥ ನ್ಯಾಯಾಧೀಶರು ಕೂಡ ಆಧ್ಯಾತ್ಮಿಕ ಓದಿದವರು. ಇಂಥ ಅದ್ಭುತ, ಒಬ್ಬ ಅನಾಗರಿಕನಾಗಿ ಕಾಣುವಂಥ ಮನುಷ್ಯ ಇಂಥ ಅದ್ಭುತವಾದ ಒಗಟಿನ ಮಾತನ್ನು ಕೇಳಿ ಇವನದೇನು ತಪ್ಪಿಲ್ಲ ಅಂತ ಅವನನ್ನು, ಅವ ಕುಡುಕನಲ್ಲ ಅವನು ಕೆಡುಕನಲ್ಲ ಅಂತ ನ್ಯಾಯಾಧೀಶರು ಅವನನ್ನು ಬಿಡುಗಡೆ ಮಾಡ್ತಾರೆ. ಅವಧೂತ ಭೀಮಪ್ಪಜ್ಜನವರು ಹೀಗೆ ನ್ಯಾಯಾಧೀಶರಿಂದ ಕೋರ್ಟಿಗೆ ಬರ್ತಾರೆ. ಕೋರ್ಟ್ನಲ್ಲಿ ಬಿಡುಗಡೆ ಆದ ಬಳಿಕ ಒಂದು ದಿನ ಮತ್ತು ಶತ್ರುಗಳು ಬೆಳೀತಾರೆ. ಶತ್ರುಗಳು ಬೆಳೆದು ಬಂದಾಗ ಏನು ಮಾಡ್ತಾರೆ ಅಂದರೆ, ಅವರೊಂದು ಸಂಚು ರೂಪಿಸ್ತಾರೆ ಈ ಕೆಂಚಾವದೂತರನ್ನು ಕೊಂದು ಬಿಡಬೇಕಂತ. ಕೊನೆಗೆ ಅವರೇನು ಮಾಡ್ತಾರೆ, ಒಬ್ಬರು ಪಂಡಿತರನ್ನು ಕರೆದುಕೊಂಡು ಬರ್ತಾರೆ. ಅವರು ದೇವಿ ಉಪಾಸಕರು, ಮಾಂತ್ರಿಕ. ಅವರಿಗೆ ಕಜ್ಜಾಯದಲ್ಲಿ ವಿಷ ಬೆರೆಸಿ ಅದನ್ನು ಇವರಿಗೆ ನೀಡುವಂತೆ ಒಂದು ರಹಸ್ಯ ಕಾರ್ಯಾಚರಣೆ ನಡೀತದೆ. ಅವರು ಕೆಂಚಾವದೂತರಿಗೆ ಪಂಡಿತರು ಬರ್ತಾರೆ, ಈ ದೇವಿಯ ಪ್ರಸಾದವನ್ನು ತಿನ್ನು ಅಂತ. ಆಗ ಅವ್ರು ಹೇಳ್ತಾರೆ, ನಾನು ತಿನ್ನೋದಿಲ್ಲ ಅಂತ ಹೇಳ್ತಾರೆ. ತಿನ್ನಲು ನಿರಾಕರಿಸ್ತಾರೆ. ಕೊನೆಗೆ ತಿನ್ನಲೇಬೇಕೆಂದು ಪಂಡಿತರ ಜನರು ಅಲ್ಲಿಯ ಜನರು ಸೇರಿ ಒತ್ತಾಯ ಮಾಡಿದಾಗ ತಿನ್ನಲು ಒಪ್ತಾರೆ. ಆಗಲಿ, ನಾನು ತಿಂತೇನೆ, ಪರಿಣಾಮ ಕೆಟ್ಟದಾದರೆ ನನ್ನನ್ನು ದೂರಬೇಡಿ ಎಂದು ಅವರು ಬಾಯಿಗಾಕಿ ತಿಂದೇ ಬಿಟ್ರು. ತಕ್ಷಣ ಪಂಡಿತನು ರಕ್ತವಂತವಾಂತಿ ಮಾಡಿ ಕೆಳಗೆ ಬಿದ್ದು ಬಿಟ್ಟನು. ನೆಲಕ್ಕೆ ಬಿದ್ದು ಬಿದ್ದು ಒದ್ದಾಡ್ತಾ ಇರುವಾಗ ಕಾಪಾಡಿ ಕಾಪಾಡಿ ಅಂತಾರೆ. ಭಗವಾನ್ ನಿತ್ಯಾನಂದರಿಗೆ ಅಪ್ಪಯಾಳುವ ಇದೇ ಥರ ತಂಬಾಕು ಕೊಟ್ಟು ಮಂತ್ರ ಮಾಡಿ ಕೊಲ್ಲು ನೋಡ್ತಾನೆ. ಕೊನೆಗೆ ತಾನೇ ಸಾಯ್ತಾನೆ. ಆದರೆ ಇಲ್ಲಿ ಅವನು ಕಾಲಿಗೆ ಬಿದ್ದು ಹಂಗಲಾಗ್ತಾನೆ, ನನ್ನ ಕಾಪಾಡಿ, ನಂದು ಸರ್ವ ಅಪರಾಧ ಆಯ್ತಂತ. ಕರುಣಾಳು ಕೆಂಚಾವದೂತರು ಬಾಯಿಯಿಂದ ಕಜ್ಜಾಯನ್ನು ಉಗುಳ್ತಾರೆ, ಅವನು ಎದ್ದು ನಿಲ್ತಾನೆ. ಹೀಗೆ ಕೆಂಚಾವದೂತರ ಗುರುಗಳಾದರ ರುದ್ರಮುನಿ ದೇಶಿಕರು ಶರೀರ ತ್ಯಾಗ ಮಾಡುವ ದಿನ ಬರುತ್ತದೆ. ಅವರು ಸ್ಥಿರ ಸಮಾಧಿ ಆಗುವ ಮೊದಲು ತಮ್ಮ ಬಳಿ ಇದ್ದ ಶಿಷ್ಯರನ್ನು ಕರೆದು ಎಲ್ಲರ ಕೈಯಲ್ಲಿ ಒಂದೊಂದು ಬಿಳಿ ಜೋಳದ ಕಾಳುಗಳನ್ನು ಕೊಟ್ಟು ಎಲ್ಲರೂ ಸಮಾಧಿ ಪಡೆದ ಕೂಡಲೇ
ಸಮಾಧಿಯ ಮೇಲೆ ಒಂದೊಂದು ಹಿಡಿ ಜೋಳವನ್ನು ಹಾಕಬೇಕಂತ ಆದೇಶ ನೀಡ್ತಾರೆ. ಎಲ್ಲ ಬಹಳ ಮಂದಿ ಸೇರ್ತಾರೆ, ಎಲ್ಲರೂ ಜೋಳದ ಕಾಳನ್ನು ಆ ಸಮಾಧಿ ಮೇಲೆ ಹಾಕ್ತಾರೆ. ರುದ್ರಮುನಿಗಳು ಹೇಳ್ತಾರೆ, ಯಾರು ಜೋಳದ ಕಾಳು ಹಾಕಿದಾಗ ಅದು ಹರಳು ಉರಿದು ಸಿಡಿಬೇಕು, ಅಂಥವನಿಗೆ ನನ್ನ ಅಮೂಲ್ಯವಾದ ಗ್ರಂಥಗಳನ್ನು, ರಹಸ್ಯ ಗ್ರಂಥಗಳನ್ನು ನೀಡಬೇಕಾಗ್ತವೆ ಅಂತ ಹೇಳ್ತಾರೆ. ಮೂರನೇ ದಿವಸ ಕೆಂಚಾವಧೂತರಲ್ಲಿ ಬರ್ತಾರೆ, ಒಂದು ಎರಡು ಮೂರು ಹಿಡಿ ಜೋಳದ ಕಾಳನ್ನು ಅಲ್ಲಿ ಹಾಕ್ತಾರೆ. ಅಲ್ಲಿ ಮೊದಲೇ ಹಾಕಿದ್ದ ಎಲ್ಲ ಜೋಳಗಳು ಬೆಂಕಿಯ ಉರಿಗೆ ಹೇಗೆ ಸಿಡಿತವೆ ಹಾಗೆ ಸಿಡಿದು ಸಿಡಿದು ಉದುರು ಬೀಳ್ತವೆ. ಆವಾಗ ಜನರಿಗೆ ಗೊತ್ತಾಗ್ತದೆ, ಸೇರಿದ ಸಭೆಯಲ್ಲಿ ಎಲ್ಲ ರುದ್ರಮುನಿ ದೇಶಿಕೇಂದ್ರ ಗುರುಗಳ ರಹಸ್ಯ ಗ್ರಂಥಗಳನ್ನು ಅವರಿಗೆ ಅರ್ಪಿಸ್ತಾರೆ. ಇವತ್ತಿನ ದಿವಸ ಕೂಡ ಆ ಗ್ರಂಥಗಳು ಕೆಂಚಾವಧೂತರ ಅವರ ಕುಟುಂಬದವರ ಮನೆಯಲ್ಲಿ ಇದೆ. ಅವರು ಅದಕ್ಕೆ ಹುಣ್ಣಿಮೆ ದಿವಸ ಹಾಗೂ ಶಿವರಾತ್ರಿ ದಿವಸ ಪೂಜೆ ಮಾಡಿ ಪಾಲಕಿಯಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ಕೆಂಚಾವಧೂತರು ಸ್ವಲ್ಪ ದಿನಗಳಲ್ಲಿ ಲೀಲೆಯನ್ನು, ಪವಾಡಗಳನ್ನು ತೋರಿಸ್ತಾ ಕೊಳಹಾಳದಲ್ಲಿ ಸಮಾಧಿಸ್ಥರಾಗ್ತಾರೆ. ಪ್ರತಿ ವರ್ಷ ಚೈತ್ರದ ಹುಣ್ಣಿಮೆಗೆ ಕೆಂಚಾವಧೂತರ ರಥೋತ್ಸವ ನಡೀತದೆ. ಜಾತ್ರೆಗೆ ಒಂದು ಕಡೆ ಸಸ್ಯಾಹಾರ, ಒಂದು ಕಡೆ ಮಾಂಸಾಹಾರದ ಅನ್ನದಾಸೋಹ ನಡೀತದೆ. ಅವರ ಚರಿತ್ರೆಗಳು ಇಂದಿಗೂ ಪಾರಾಯಣ ಮಾಡ್ತಾರೆ. ಹಾಗಿರುವಾಗ ಅವಧೂತ ಭೀಮಪ್ಪಜ್ಜ ತಮ್ಮ ಗುರುಗಳಾದ ಕೆಂಚಾವಧೂತರ ಕುರಿತು ಅವರು ಭಾಮಿನಿ ಷಟ್ಪದಿಯಲ್ಲಿ ಅದ್ಭುತವಾಗಿ ಕೆಲವು ಹಾಡುಗಳನ್ನು ಬರ್ತಾರೆ. ಅದರಲ್ಲಿ ಎರಡು ಹಾಡುಗಳನ್ನು ಆಯ್ಕೆ ಮಾಡಿ ಹೇಳ್ತಾರೆ. ಜಾತಿ ಭೇದಗಳಳಿದ ಜನಗಳು ನೀತಿ ಮಾರ್ಗದೊಳಿರಲು ಬಹು ಸುಪ್ರೀತಿಯ ಮಹಿಮೆಗಳ ತೋರುತ ಪ್ರೀತಿಗೆರೆಯುವರು. ಖ್ಯಾತಿಯಿಂದ ದ್ವೈತ ಮತವೆಂಬ ಜಾತಿಯೇ ಮೇಲೆನುತ ಸಾರಿದ ಜ್ಯೋತಿರ್ರೂಪದ ಮೂರ್ತಿ ಕೆಂಚಾವಧೂತ ಶರಣೆನುತ. ಹಾಗೆ ಕೋಟಿ ವಿದ್ಯೆಗಳಿಂದ ಮನುಜರ ಕಾಟ ಕರ್ಮಗಳ ಅರಿಯದರಂ ಮೇಟಿಯಿಂದ ಬ್ರಹ್ಮವಿದ್ಯಾಭ್ಯಾಸಗೈದವಗೆ. ಕೋಟಿ ಮತದವರೆಲ್ಲ ನಿನಗೆಯು ಸಾಟಿಯಾಗದೆ ಪರಿಯು ನೀ ಘನ ನೀಟು ಮಾರ್ಗದಿ ನಡೆದ ಕೆಂಚಾವ ದೂತ ಶರಣೆನುತ. ಹಾಗೆ ಭೋಗ ರಾಗಾದಿಗಳ ನೀಗುತ ಯೋಗ ಮಾರ್ಗವ ಹಿಡಿದು ಹಠ ಲಯ ಯೋಗ ಸಿದ್ಧಿಯ ಪಡೆದು ರಾಜಯೋಗಿ ಎನಿಸುತ್ತಲೇ ಸಾಗರದಾನಂದದಲ್ಲಿ ಸರ್ವತ ಯೋಗಿ ಜನರು ಸೇರುತ್ತಲೇ ಮಹಾಯೋಗಿ ಎನಿಸಿದ ಮೂರ್ತಿ ಕೆಂಚಾವಧೂತ ಶರಣನೆನ್ನುತ್ತ. ಅವಧೂತ ಭೀಮಪ್ಪಜ್ಜರ ಅದ್ಭುತ ಅವಧೂತರ ಈ ವಾಣಿ, ಅವರ ದರ್ಶನ ಭಗವಾನ್ ನಿತ್ಯಾನಂದರ ಕೃಪೆಯಿಂದ ನನಗೆ ದೊರೆತಿದ್ದು ಹಲವು ಜನ್ಮಗಳ ಪುಣ್ಯಫಲ. ಅವರ ಪಾದಗಳಿಗೆ ನಮನ. ನಮೋ ನಿತ್ಯಾನಂದಾಯ.